नमस्कार इदु शुभ संदेश समय निम्मन्नु ई कार्यक्रम के स्वागत नानु सचिन ई दिन क्रिसमस हाडुगळन्नु मत्तु क्रिसमस संदेश केळलिदेवे निम्म स्नेहितरिगे ई कार्यक्रम बग्गे तिळिसि मत्तु शेर माडि निम्म अनिसिके अथवा प्रश्नेगळु इद्दल्लि नम्मन्नु संपर्किसि ईग क्रिसमस हाडुगळन्नु केळोण ಜನಿಸಿದ ಯೇಸುವೆ ನಾ ಬಾಳುವೆ ನಿನಗಾಗಿ ಜನಿಸಿದ ಯೇಸುವೆ ನಾ ಬಾಳುವೆ ನಿನಗಾಗಿ ನೀನೊಬ್ಬನೇ ದೇವರು ನೀನೊಬ್ಬನೇ ರಕ್ಷಕರು ನೀನೊಬ್ಬನೇ ದೇವರು ನೀನೊಬ್ಬನೇ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ Hallelujah, 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 Hallelujah. ಲೋಕಕ್ಕೆ ನಾ ಬೆಳಕಾಗಲು ನನಗಾಗಿಯೇ ಯೇಸು ಜನಿಸಿದ ಲೋಕಕ್ಕೆ ನಾ ಬೆಳಕಾಗಲು ನನಗಾಗಿಯೇ ಯೇಸು ಜನಿಸಿದ ಕಲ್ಲಲೆಯ ಜೀವಿತದಿಂದ ಯೇಸು ನನ್ನನ್ನು ಬಿಡಿಸಿದ ಕತ್ತಲೆಯ ಜೀವಿತದಿಂದ ಯೇಸು ನನ್ನನ್ನು ಬಿಡಿಸಿದ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ ಹಾಲೆಲೂಯಾ Hallelujah, 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 Hallelujah. Kristana janma dindale nanna jeevita badalayitu ನನ್ನ ಜೀವಿತ ಬದಲಾಯಿತು ಶಕ್ತನು ನಂಬತನು ಸರ್ವಶಕ್ತನು ನಂಬಿಸನು ಶಕ್ತನು ನಂಬತನು ಸರ್ವಶಕ್ತನು ನಂಬಿಸನು ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ ಹಾಲೆಲೂಯಾ 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 Hallelujah, 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 Hallelujah.
ಬಿಡನು ಗೋದಲಿಯೊಳಗೆ ಯೇಸು ನರನ ರೂಪ ತಾಳಿ ಬಂದ ನಮ್ಮ ಯೇಸು ಜನಿಸಿದನು ಗೋದಲಿಯೊಳಗೆ ಯೇಸು ನರನ ರೂಪ ತಾಳಿ ಬಂದ ನಮ್ಮ ಯೇಸು ದೇವದೂತರು ಸಾರಿದರು ಸ್ತುತಿಗೀತೆಯ ಪಂಡಿತರು ನೀಡಿದರು ತಮ್ಮ ಕಾಣಿಕೆಯ ದೇವದೂತರು ಸಾರಿದರು ಸ್ತುತಿಗೀತೆಯ ಪಂಡಿತರು ನೀಡಿದರು ತಮ್ಮ ಕಾಣಿಕೆಯ ಜನಿಸಿದನು ಗೋದಲಿಯೊಳಗೆ ಯೇಸು ನರನ ರೂಪ ತಾಳಿ ಬಂದ ನಮ್ಮ ಯೇಸು ಹೋಲಿಸಲಾಗದ ಅತ್ಯಮೂಲ್ಯ ಬಾಲಕ ಶೀಲವಂತೆ ಕನ್ನಿಕೆಯಲ್ಲಿ ಹುಟ್ಟಿದ ಹೋಲಿಸಲಾಗದ ಅತ್ಯಮೂಲ್ಯ ಬಾಲಕ ಶೀಲವಂತೆ ಕನ್ನಿಕೆಯಲ್ಲಿ ಹುಟ್ಟಿದ ನನ್ನ ನಿನ್ನ ಪಾಪವ ಪರಿಹರಿಸಲು ಗೋದಲಿಯೊಳಗೆ ದಾದಿಯರಿಲ್ಲದೆ ಮಲಗಿದ ನನ್ನ ನಿನ್ನ ಪಾಪವ ಪರಿಹರಿಸಲು ಗೋದಲಿಯೊಳಗೆ ದಾದಿಯರಿಲ್ಲದೆ ಮಲಗಿದ ಜನಿಸಿದನು ಗೋದಲಿಯೊಳಗೆ ಯೇಸು ನರನ ರೂಪ ತಾಳಿ ಬಂದ ನಮ್ಮ ಯೇಸು ಕತ್ತಲಲ್ಲಿ ಬೆಳಕು ಮೂಡಿತು ಬಾನಲಿ ಆ ಬೆಳಕು ನೀಡಿತು ಒಂದು ಶುಭವಾಣಿಯ ಕತ್ತಲಲ್ಲಿ ಬೆಳಕು ಮೂಡಿತು ಬಾನಲಿ ಆ ಬೆಳಕು ನೀಡಿತು ಒಂದು ಶುಭವಾಣಿಯ ಪರಿಶುದ್ಧ ನಮ್ಮ ದಿವ್ಯ ತಂದೆಯ ಪುತ್ರನು ಖ್ಯಾತಿಯ ಬೆತ್ಲೆಹೇಮ್ ಊರಲ್ಲಿ ಜನಿಸಿದ ಪರಿಶುದ್ಧ ನಮ್ಮ ದಿವ್ಯ ತಂದೆಯ ಪುತ್ರನು ಖ್ಯಾತಿಯ ಬೆತ್ಲೆಹೇಮ್ ಊರಲ್ಲಿ ಜನಿಸಿದ ಜನಿಸಿದನು ಗೋದಲಿಯೊಳಗೆ ಯೇಸು ನರನ ರೂಪ ತಾಳಿ ಬಂದ ನಮ್ಮ ಯೇಸು ಜನಿಸಿದನು ಗೋದಲಿಯೊಳಗೆ ಯೇಸು ನರನ ರೂಪ ತಾಳಿ ಬಂದ ನಮ್ಮ ಯೇಸು ಈ ಸಮಯ ಡಾಕ್ಟರ್ ಡ್ಯಾನಿಯಲ್ ಕೋಟಿಯವರು ಕ್ರಿಸ್ಮಸ್ಸಿನ ಸತ್ಯಗಳನ್ನು ಹಂಚಿಕೊಡುವರು.
ನಮಸ್ಕಾರ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕಾಲೇಜಿನಲ್ಲಿ ಬೋಧಿಸ್ತಾ ಇದ್ದಂಥ ಸಮಯದಲ್ಲಿ ಒಂದು ಸಾಮಾನ್ಯವಾದ ಪ್ರಶ್ನೆ ನಾವು ಕೇಳ್ತಾ ಇದ್ದು ಬೋಧಿಸ್ತಾ ಇದ್ದಂಥ ಸಮಯ ನೆನಪು ಬರ್ತದೆ ಇವಾಗ ಈ ಒಂದು ಪದವಿ ಮುಗೀತಲ್ಲ ಈ ಎಮ್ ಎಸ್ ಸಿ ಅಧ್ಯಯನ ಮುಗೀತು ಮುಂದೇನು ಅಂತ ಪ್ರಶ್ನೆಯನ್ನು ಕೇಳಿದಾಗ ಸಾಮಾನ್ಯವಾಗಿ ಅನೇಕರು ಕೊಡ್ತಾ ಇದ್ದಂಥ ಉತ್ತರ ಅಂದರೆ ಗೊತ್ತಿಲ್ಲ ಸರ್ ನಾವು ಏನು ಮಾಡಬೇಕು ವಿಚಾರ ಮಾಡಬೇಕು ಇನ್ನು ಅನೇಕ ಸಾರಿ ಈ ಫಲಿತಾಂಶ ಪರೀಕ್ಷೆ ಎಲ್ಲ ಸಿದ್ಧತೆ ಮಾಡಿ ಆ ಫಲಿತಾಂಶ ಮತ್ತು ಒಂದು ಪರೀಕ್ಷೆಯ ಒಂದು ಏನಂತಾರೆ ರಿಸಲ್ಟ್ಸ್ ಬಂದ ಮೇಲೆ ಮುಂದೇನು ಅಂತ ಕೇಳಿದರೆ ಗೊತ್ತಿಲ್ಲ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂಥ ಒಂದು ಸ್ಥಿತಿ ಅನೇಕ ಸಾರಿ ಆಗುವಂಥದ್ದನ್ನು ನಾವು ಕೇಳಿದ್ದೇವೆ ಪ್ರಿಯರೇ ಕ್ರಿಸ್ಮಸ್ ದಿವಸಗಳಲ್ಲಿ ಯೇಸು ಕ್ರಿಸ್ತನ ಹುಟ್ಟುವಿಕೆಯ ಕುರಿತು ನಾವು ತಿಳ್ಕೊಳ್ತಾ ಇದ್ದೇವೆ ಆತನನ್ನು ಹುಡುಕುತ್ತಿದ್ದಂತಹ ಈ ಒಂದು ಮೂಡಣ ದೇಶದ ಜೋಯಿಸರು ಯೇಸು ಕ್ರಿಸ್ತನನ್ನು ಹುಡುಕ್ತಾ ಇದ್ದರು ಹುಡುಕಿ ಹುಡುಕಿ ಆತನು ಸಿಕ್ಕಿದಾಗ ಏನು ಮಾಡಿದರು ಅದೊಂದು ಭಾಳ ಮುಖ್ಯವಾದ ವಿಷಯ ಅನೇಕರ ಸಮಸ್ಯೆ ಏನಂದರೆ ಹುಡುಕಲು ಆರಂಭಿಸ್ತಾರೆ ಹುಡುಕಿದ್ದು ಸಿಕ್ಕ ಮೇಲೆ ತಲೆ ಬಾಗಿಸಲು ಹಿಂಜರಿತಾರೆ ಸಿದ್ಧ ಇರುವುದಿಲ್ಲ ಜೋಯಿಸರ ಕುರಿತು ನಾವು ನೋಡುವಾಗ ತಮ್ಮ ಜ್ಞಾನದಿಂದ ತಮ್ಮ ಒಂದು ಏನಂತಾರೆ ಆಸಕ್ತಿಯಿಂದ ಯೇಸು ಕ್ರಿಸ್ತನನ್ನು ಹುಡುಕಿದರು ಪ್ರಯಾಸ ಪಟ್ಟು ಹುಡುಕಿದರು ಆತನು ಸಿಕ್ಕಿದಾಗ ಏನು ಮಾಡಿದ್ರು ಗೊತ್ತಾ ಆತನಿಗೆ ಅಡ್ಡ ಬಿದ್ದು ಆರಾಧಿಸಿದರು ಅದನ್ನೇ ನಾವು ಮತ್ತಾಯನ ಸುವಾರ್ತೆ ಎರಡನೆಯ ಅಧ್ಯಾಯದ ಈ 9ನೇ ವಚನದಿಂದ ನಾವು ಓದುವಾಗ ಈ ಘಟನೆಯನ್ನು ನೋಡ್ತೇವೆ ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ ಧೂಪ ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದು ಎಂದು ಅಪ್ಪಣೆ ಕೊಟ್ಟದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು ಇಲ್ಲಿ ಬಹಳ ಸುಂದರವಾದ ಈ ಘಟನೆ ವಿಶೇಷವಾದ ರೀತಿಯಲ್ಲಿ ಮುಕ್ತಾಯಗೊಳ್ಳುತ್ತದೆ ಆರಂಭವಾದದ್ದು ತಮ್ಮ ಬುದ್ಧಿಯಿಂದ ಯೇಸು ಕ್ರಿಸ್ತನನ್ನು ಹುಡುಕುವಂಥ ಕಾರ್ಯ ಆರಂಭವಾದದ್ದು ತಮ್ಮ ಬುದ್ಧಿಯಿಂದ ಆರಂಭಿಸಿದರು ಜ್ಞಾನದಿಂದ ಆರಂಭಿಸಿದರು ಖಗೋಳ ಶಾಸ್ತ್ರದಿಂದ ಆರಂಭಿಸಿದರು ಆದರೆ ಈ ಒಂದು ಘಟನೆ ಮುಕ್ತಾಯವಾಗುವುದು ಹೇಗೆ ಮುಕ್ತಾಯವಾಯಿತು ಅಂತಂದರೆ ಆತನ ಮುಂದೆ ಸಾಷ್ಟಾಂಗವೆರಗಿ ನಮಸ್ಕರಿಸಿ ಆತನನ್ನು ಆರಾಧಿಸುವುದರೊಂದಿಗೆ ಅದು ಮುಕ್ತಾಯವಾಯಿತು ಪ್ರಿಯರೇ ಅವರು ಆರಾಧನೆಯ ಒಂದು ಮಹತ್ವದ ಒಂದು ದೊಡ್ಡ ಭಾಗವಾಗಿ ಏನು ಮಾಡ್ತಾರೆ ಅಂತಂದರೆ ಕಾಣಿಕೆಗಳನ್ನು ಯೇಸು ಕ್ರಿಸ್ತನಿಗೆ ಅರ್ಪಿಸ್ತಾರೆ ಚಿನ್ನ ಅದು ರಾಜನಿಗೆ ಸಲ್ಲತಕ್ಕ ಕಾಣಿಕೆ ಆತನು ರಾಜನು ಎಂಬುದನ್ನು ಸೂಚಿಸುವಂತೆ ಅವರು ಚಿನ್ನವನ್ನು ಬಂಗಾರವನ್ನು ಕಾಣಿಕೆಯಾಗಿ ಆತನಿಗೆ ಸಲ್ಲಿಸಿದರು ಧೂಪ ಅದು ದೈವತ್ವಕ್ಕೆ ಸಲ್ಲಿಸುವಂತಹ ಒಂದು ಕಾರ್ಯ ದೈವತ್ವದ ಗುರುತು ದೈವತ್ವಕ್ಕೆ ಒಪ್ಪಿಸುವಂಥ ಗೌರವದ ಕಾರ್ಯ ಅದು ಧೂಪವನ್ನು ಆ ಯೇಸು ಕ್ರಿಸ್ತನಿಗೆ ಅವರು ಅರ್ಪಿಸಿದರು ರಕ್ತ ಬೋಳ ಅದು ಆತನು ಮಾನವನಾಗಿದ್ದಾನೆ ಎಂಬುದಕ್ಕಾಗಿ ಗುರುತಾಗಿ ಆತನಿಗೆ ಅವರು ಅರ್ಪಿಸಿದರು ಒಂದು ನೆನಪಿಟ್ಕೊಳ್ರಿ ಆರಾಧನೆ ಎಂದು ನಾವು ಹೇಳುವಾಗ ಆರಾಧಿಸುವುದು ಎಂದು ನಾವು ಹೇಳುವಾಗ ಕೊಡುವಿಕೆ ಇಲ್ಲದೆ ಕೊಡದೆ ನಾವು ಆರಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಕೊಡತಕ್ಕದ್ದು ಕೊಡಬೇಕು ಕೊಡುವುದರಲ್ಲಿ ನಿಜವಾದ ಆರಾಧನೆ ಇದೆ ಪ್ರಿಯರೇ ಯಾವಾತನನ್ನು ಹುಡುಕುತ್ತಾ ಇದ್ರೋ ಆತನು ಅವರಿಗೆ ಸಿಕ್ಕಿದನು ಅವರು ಸಿಕ್ಕಿದನು ಸೊ ಸಿಕ್ಕಿದ ಮೇಲೆ ಅವರು ಹಿಂಜರಿಲಿಲ್ಲ ಅಯ್ಯೋ ನಾನೇನು ಮಾಡಲಿ ಕೊಡ್ಲಾ ಆರಾಧಿಸ್ಲಾ
ಹಿಂಜರಿಲಿಲ್ಲ. ಕೆಲವು ಸಾರಿ ಏನು ಮಾಡ್ತೇವೆ ಗೊತ್ತಾ, ಹುಡುಕ್ತೇವೆ, ಸಿಕ್ಕಿದಾಗ ಒಂದು ಸಮಸ್ಯೆ, ನಮ್ಮ ಹೃದಯಗಳನ್ನು ತೆರೆಯುವುದಿಲ್ಲ. ಹುಡುಕಿ 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 ಆತನು ನಮಗೆ ಸಿಕ್ಕಿದಾಗ ಆತನಿಗಾಗಿ ನಮ್ಮ ಹೃದಯಗಳನ್ನು ತೆರೆಯುವುದಿಲ್ಲ, ನಮ್ಮ ಪ್ರೀತಿಯನ್ನು ಆತನಿಗೆ ಕೊಡುವುದಿಲ್ಲ, ನಮ್ಮ ಯಥಾರ್ಥತೆಯಿಂದ ಆತನ ಬಳಿ ಬರುವುದಿಲ್ಲ. ನಮ್ಮ ಹಿಂದಿನ ಜೀವಿತ, ನಮ್ಮ ಭವಿಷ್ಯತ್ತು, ನಮ್ಮ ಗರ್ವ, ನಮ್ಮ ಅಹಂಕಾರ ಇವೆಲ್ಲವುಗಳಲ್ಲಿ ನಾವು ಅದನ್ನು ಮುಚ್ಚಿಟ್ಕೊಳ್ತೇವೆ, ಇವನ್ನೆಲ್ಲ ಗಟ್ಟಿಯಾಗಿಟ್ಕೊಳ್ತೇವೆ. ಪ್ರಿಯರೇ, ಆರಾಧನೆ ಅಂತ ಹೇಳುವಾಗ ಆ ಶಬ್ದನ ಉಪಯೋಗಿಸ್ತೇವೆ. ಆರಾಧನೆ ಅನ್ನುವಂಥ ಶಬ್ದ ಉಪಯೋಗಿಸುವಾಗ ಪ್ರೀತಿಯ ಅತ್ಯುನ್ನತ ಒಂದು ಅನುಭವ ಅದು. ಓಕೆ, ಪ್ರೀತಿಯ ಅತ್ಯುನ್ನತ ಸ್ಥಳ, ಅತ್ಯುನ್ನತವಾದಂಥ ಒಂದು ಕಾರ್ಯ ಅದು ಆರಾಧನೆ. ಹಾಗಿದ್ರೆ ನಾವು ಯೇಸು ಕ್ರಿಸ್ತನನ್ನು ಈ ಜೋಯಿಸರು ಆ ಒಂದು ಮನೆಯಲ್ಲಿ ಕಂಡಾಗ ಅವರಲ್ಲಿ ಒಂದು ವೇಳೆ ಓ, ಅರಸನು ಹುಟ್ಟಬೇಕಾದದ್ದು ಅರಮನೆಯಲ್ಲಿ, ಮನೆಯಲ್ಲಿ ಅಲ್ಲ ಅಂತ ಒಂದು ವೇಳೆ ಪ್ರಶ್ನೆಗಳು ಉದ್ಭವ ಆಗ್ಬೋದಾಗಿತ್ತು. ಓ, ನಾನು ಬಯಸಿದ್ದು ಈ ಒಂದು ಅರಸನು ಸಾಮಾನ್ಯ ಕುಟುಂಬದಲ್ಲಿ ಹೇಗೆ ತಾನೇ ಹುಟ್ಟಲಿಕ್ಕೆ ಸಾಧ್ಯ, ಒಂದು ಸಾಮಾನ್ಯ ಮನೆಯಲ್ಲಿ ಆತನು ಹೇಗೆ ಹುಟ್ಟಲಿಕ್ಕೆ ಸಾಧ್ಯ ಅಂತ ಒಂದು ವೇಳೆ ಆ ಒಂದು ಪ್ರಶ್ನೆ ಅಥವಾ ಆ ಒಂದು ವಿಚಾರ ಕೆಲವರು ಹೊಂದ್ಕೊಳ್ತಾರೆ. ಸೊ ಈ ಸಾಮಾನ್ಯ ಕುಟುಂಬದ ಒಬ್ಬ ವ್ಯಕ್ತಿ ರಾಜನು ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ಬೋದಾಗಿತ್ತು. ಈ ಸಾಮಾನ್ಯ ಮನೆಯಲ್ಲಿ ನಾವು ಹೇಗೆ ಆರಾಧಿಸೋದು, ನಾವು ಜ್ಞಾನಿಗಳು, ನಾವು ಪಂಡಿತರು, ನಾವು ಮೂಡನ ದೇಶದಿಂದ ಪ್ರಯಾಣಿಸಿ ಬಂದವರು, ನಾವು ಇಂಥ ಸಾಮಾನ್ಯ ಮನೆಯಲ್ಲಿ ಇಂಥ ಸ್ಥಿತಿಗತಿಗಳಲ್ಲಿ ನಾವು ಹೇಗೆ ತಾನೇ ಆರಾಧಿಸ್ಲಿಕ್ಕೆ ಸಾಧ್ಯ, ಹೇಗೆ ಕಾಣಿಕೆ ಸಲ್ಲಿಸ್ಲಿಕ್ಕೆ ಸಾಧ್ಯ? ಅನೇಕರ ಸಮಸ್ಯೆ ಏನು ಗೊತ್ತಾ, ಹುಡುಕುವಂಥದ್ದು ಸಿಕ್ಕಿದಾಗ ಸಮರ್ಪಿಸಿಕೊಳ್ಳುವುದಿಲ್ಲ, ತಮ್ಮನ್ನು ಒಪ್ಪಿಸಿಕೊಡುವುದಿಲ್ಲ. ತಾವು ಓ, ಅವರ ಅಪೇಕ್ಷೆ ಏನಂದರೆ ಹುಡುಕುವಂಥದ್ದು ದೊರಕುವಾಗ ಅದು ಹೇಗಿರಬೇಕಂತ ಅವರೇ ನಿರ್ಧರಿಸ್ತಾರೆ. ಇನ್ಫ್ಯಾಕ್ಟ್ ನಾವು ಯೋಚನೆ ಮಾಡ್ರಿ, ಕೆಲವರು ಲೋಕ ರಕ್ಷಕನು ಯೇಸು ಕ್ರಿಸ್ತನು ನಿನಗಾಗಿ ನನಗಾಗಿ ಆ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟಾತನು ಅಂತ ಈ ಮಾತು ಕೇಳಿದರೆ ಅವರಿಗೆ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟವನು ಅವನು ನಮ್ಮನ್ನೇನು ರಕ್ಷಿಸ್ತಾನೆ ಅನ್ನುವಂಥ ಆ ರೀತಿಯಾದ ವಿಚಾರ ಮಾಡುವವರು ಕೆಲವರಿದ್ದಾರೆ. ಓಕೆ, ಆದರೆ ದಯಮಾಡಿ ನೆನ್ಪಿಟ್ಕೊಳ್ಳಿ, ಹುಡುಕುವಂತಹ ರಕ್ಷಕನು ನಿನಗಾಗಿ ನನಗಾಗಿ ಪ್ರಾಣ ಕೊಟ್ಟನು. ಓಕೆ, ಎಲ್ಲ ಇದ್ದವನು ಏನೂ ಇಲ್ಲದವನಾಗಿ ನಿನಗಾಗಿ ನನಗಾಗಿ ಬಂದನು, ನಾವೆಲ್ಲ ಆತನಿಂದ ಹೊಂದಿಕೊಳ್ಳುವುದಕ್ಕಾಗಿ, ಪಡೆದುಕೊಳ್ಳುವುದಕ್ಕಾಗಿ ಬಂದನು. ಆದರೆ ನನ್ನ ಅಹಂಕಾರ, ನನ್ನ ಗರ್ವ, ನನ್ನ ವರ್ಚಸ್ಸು, ಸ್ಥಾನ ಮಾನ ಇವುಗಳೊಂದಿಗೆ ಅನೇಕ ಸಾರಿ ನಾವು ಹುಡುಕುತ್ತಾ ಇರುವಂತಹ ಒಂದು ಅನುಭವದಲ್ಲಿ ನಾವು ಆತನನ್ನು ಕಂಡುಕೊಳ್ಳುವಾಗ ನಾವು ಮಾಡಬೇಕಾದಂಥ ಮುಖ್ಯವಾದ ಕೆಲಸ ಆತನನ್ನು ಕಂಡುಕೊಳ್ಳುವಾಗ ಆತನಿಗೆ ಆತನಿಗೆ ಅಡ್ಡ ಬಿದ್ದು ಆರಾಧಿಸಬೇಕು. ಅದನ್ನು ಮಾಡದೆ ಓ, ನಾವು ಹುಡುಕೋವರು, ನಮಗೆ ಏನು ನನ್ನ ಅಪೇಕ್ಷೆ ಪ್ರಕಾರ ನಾನು ಹುಡುಕಿದ್ದು ಸಿಕ್ಕಿದೆ ಸರಿ, ಆದರೆ ನಾನು ನನ್ನನ್ನು ಒಪ್ಪಿಸಿಕೊಡಲು, ನಾನು ಆತನ ಮುಂದೆ ಶರಣಾಗಲು ಸಿದ್ಧವಿಲ್ಲ. ಹಾಗಿದ್ದರೆ ಅನೇಕರ ಸಮಸ್ಯೆ ಏನು ಗೊತ್ತಾ, ಮುಂದಿನ ಹಂತದಲ್ಲಿ ದೇವರ ಮಾರ್ಗದರ್ಶನ ನಾವು ಕಳ್ಕೊಳ್ತೇವೆ. ಹೃದಯಪೂರ್ವಕವಾಗಿ ನಾವು ಆತನನ್ನು ಕಂಡುಕೊಳ್ಳುವಾಗ, ಆತನಿಗೆ ಸಾಷ್ಟಾಂಗವರಗಿ ಆತನನ್ನು ಆರಾಧಿಸುವಾಗ, ಆತನಿಗೆ ಅಡ್ಡ ಬೀಳುವಾಗ ಏನಾಗ್ತದೆ ಗೊತ್ತಾ, ಆ ವಚನದಲ್ಲಿ ಹೇಳ್ತದೆ, 12ನೇ ವಚನದಲ್ಲಿ ದೇವರು ಅವರಿಗೆ ಸೂಚನೆ ಕೊಡ್ತಾನೆ. ಯಾಕೆ ಗೊತ್ತಾ, ಅವರು ಯಥಾರ್ಥವಾಗಿ ಆರಾಧನೆ ಮಾಡಿದರು, ಅವರು ಯಥಾರ್ಥವಾಗಿ ಆತನ ಮುಂದೆ ಅಡ್ಡ ಬಿದ್ದರು. ಅಂಥವರಿಗೆ ದೇವರು ಮಾರ್ಗದರ್ಶನ ಮಾಡ್ತಾನೆ. ಏನು ಗೊತ್ತಾ, ನೀವು ವಾಪಸ್ ಆ ಹೆರೋದ ಅರಸನ ಬಳಿ ಹೋಗಬಾರ್ದು, ನೀವು ಬೇರೊಂದು ದಾರಿಯನ್ನು ಹಿಡಿದು ಹೋಗಬೇಕು. ಯಾಕೆ, ಒಂದು ವೇಳೆ ಈ ಜೋಯಿಸರು ಹೆರೋದನ ಬಳಿ ವಾಪಸ್ ಹೋಗಿದ್ರೆ ಅವರನ್ನು ಕೊಂದು ಹಾಕ್ತಿದ್ದವನು ಅಂಥ ಕ್ರೂರ ಭಯಂಕರ ರಾಜ ಅವನು.
ಈ ಸುದ್ದಿ ಬೇರೆ ಎಲ್ಲರಿಗಾದರೂ ಹರಡಿತು ಎಂಬ ಭಯದಿಂದ ಅವರನ್ನು ಕೊಂದು ಹಾಕುತ್ತಿದ್ದ. ಹಾಗಿದ್ರೆ ಇವರ ಆರಾಧನೆಯ ನಿಮಿತ್ತ, ಇವರ ಸಮರ್ಪಣೆಯ ನಿಮಿತ್ತ ದೇವರು ಇವರಿಗೆ ಮಾರ್ಗದರ್ಶನ ಮಾಡ್ತಾನೆ. ಮುಂದಿನ ಹೆಜ್ಜೆಯ ಕುರಿತು ಮಾರ್ಗದರ್ಶನ ಮಾಡ್ತಾನೆ, ಎಲ್ಲಿ ಹೋಗಬೇಕನ್ನುವಂಥದ್ದನ್ನು ಹೇಳ್ತಾನೆ. ಯಾವ ಒಂದು ದೇವರಿಗೆ ಅವರು ತಮ್ಮನ್ನು ಒಪ್ಪಿಸಿಕೊಟ್ಟು ಶರಣಾದರೋ, ಅವರ ತಮ್ಮನ್ನು ಒಪ್ಪಿಸಿಕೊಟ್ಟು ಅವರು ಆರಾಧಿಸಿದರೋ, ಆ ದೇವರು ಅವರನ್ನು ಕೈಬಿಡಲಿಲ್ಲ, ಅವರನ್ನು ಅವರಿಗೆ ಮಾರ್ಗದರ್ಶನ ಮಾಡಿದನು. ಯಾಕೆ ಗೊತ್ತಾ? ಹುಡುಕುತ್ತಾ ಇದ್ದರು, ಹುಡುಕಿದಾಗ ಆತನು ದೊರಕಿದನು. ದೊರಕಿದಾಗ ಅವರು, ಓ ನನ್ನ ಅಪೇಕ್ಷೆ ಪ್ರಕಾರ ಆತನಿಲ್ಲ, ನನ್ನ ಯೋಚನೆ ಪ್ರಕಾರ ಆತನಿಲ್ಲ, ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಆತನ ಇಲ್ಲ ಅಂತ ಅದು ಇದು 108 ವಿಚಾರ ಮಾಡೋದನ್ನು ಮಾಡಲಿಲ್ಲ ಅವರು. ಅವ್ರೇನು ಮಾಡಿದ್ರು ಗೊತ್ತಾ? ಅಡ್ಡ ಬಿದ್ದು ಸಾಷ್ಟಾಂಗವರೆಗೆ ಆತನ್ನು ಆರಾಧಿಸಿ ಆತನಿಗೆ ಕಾಣಿಕೆಗಳನ್ನು ಸಲ್ಲಿಸಿದರು. ಯೇಸು ಕ್ರಿಸ್ತನನ್ನು ನೀನು ಅನೇಕ ಸಾರಿ ತಿಳ್ಕೊಂಡಿದ್ದಿ, ಕೇಳಿದ್ದಿ, ಆದರೆ ಆತನ ಮುಂದೆ ಅಡ್ಡ ಬಿದ್ದು ಶರಣಾಗಿ, ನೀನೇ ನನ್ನ ರಕ್ಷಕ, ನೀನೇ ನನ್ನ ಒಡೆಯ, ನೀನೇ ನನ್ನ ದೇವರು ಎಂದು ಆತನ ಮುಂದೆ ಸಮರ್ಪಿಸಿಕೊಂಡಿದ್ದೀಯೋ? ಯಾರು ಆತನಿಗೆ ಅಡ್ಡ ಬಿದ್ದು ನಮಸ್ಕರಿಸಿ ಆತನನ್ನು ಆರಾಧಿಸಿದ್ದಾರೋ ಅವರನ್ನು ಆತನು ಮುಂದಿನ ಹೆಜ್ಜೆಯಲ್ಲಿ ಕಾಪಾಡಿ ನಡೆಸಿದ್ದಾನೆ. ಪ್ರಿಯರೇ, ನಾನು ನಿಮಗೆ ಈ ದಿವಸ ಉತ್ತೇಜಿಸ್ತೇನೆ. ಕೆಲವರಂತೂ ಮನೆ ಎದುರುಗಡೆ ನಾವು ನಕ್ಷತ್ರಗಳನ್ನು ಕಟ್ಕೊಂಡಿದ್ದೇವೆ, ಓಕೆ, ನಕ್ಷತ್ರಗಳನ್ನು ಕಟ್ಕೊಂಡಿದ್ದೇವೆ, ಆದರೆ ಸಾಷ್ಟಾಂಗವರಿಗೆ ಆತನನ್ನು ಆರಾಧಿಸ್ತಾ ಇಲ್ಲ. ಓಕೆ, ನಕ್ಷತ್ರಗಳು ಚೆನ್ನಾಗಿ ಸುಂದರವಾದ ನಕ್ಷತ್ರ, ನಿಮ್ಮ ಪಕ್ಕದ ಮನೆಯವ್ರಿಗಿಂತ ಒಳ್ಳೆಯ ನಕ್ಷತ್ರ ಕಟ್ಟಿದ್ದೀರಿ, ಹೌದು, ಆರಾಧನೆ ಇದೆಯಾ? ಆರಾಧನೆ ಇದೆಯಾ? ನಿಮ್ಮ ಮನೆ ಸುಂದರವಾಗಿರಬಹುದು, ಇತರರ ಮನೆಗಿಂತ ಸುಂದರವಾಗಿ ಡೆಕೋರೇಷನ್ ಮಾಡಿರಬಹುದು, ಆರಾಧನೆ ಇದೆಯೋ, ಸಮರ್ಪಣೆ ಇದೆಯೋ? ಸಾಷ್ಟಾಂಗವರಿಗೆ ಆತನನ್ನು ನಮಸ್ಕರಿಸಿ, ಓ ಆತನಿಗೆ ಸಲ್ಲತಕ್ಕ ಮಹಿಮೆಯನ್ನು, ಆತನಿಗೆ ಸಲ್ಲತಕ್ಕ ಕಾಣಿಕೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಯೋಚಿಸಬೇಕಾದಂಥ ವಿಷಯ, ಇನ್ನೂ ನಕ್ಷತ್ರ ಕಟ್ಟಿ ಕ್ರಿಸ್ಮಸ್ ಅಂತ ಹೇಳಿ ಹಣವನ್ನು ಪೂಜಿಸುತ್ತಾ, ಆಸ್ತಿ ಐಶ್ವರ್ಯವನ್ನು ಪೂಜಿಸುತ್ತಾ, ಅಧಿಕಾರವನ್ನು ಸ್ಥಾನಮಾನವನ್ನು ಪೂಜಿಸ್ತಾ ಇದ್ದರೆ ಮುಂದಿನ ಹೆಜ್ಜೆ ಜಾಗ್ರತೆ. ದೇವರು ಈ ಜೋಯಿಸರ ಜೀವವನ್ನು ಬದುಕಿಸಿದನು, ಕಾಪಾಡಿದನು. ಯಾಕೆ ಗೊತ್ತಾ? ಅಯ್ಯೋ, ನಾವು ಅರಸನನ್ನು ಬಯಸಿದ್ದು ಅರಮನೆಯಲ್ಲಿ, ಆತನು ಈ ಮನೆಯಲ್ಲಿ ಯಾಕೆ ಹುಟ್ಟಿದ್ದಾನೆ? ನಾವು ಇಲ್ಲಪ್ಪ, ಅರಮನೆಗೆ ಕರ್ಕೊಂಡು ಹೋಗೋಣ, ಅಲ್ಲಿ ಮಾತ್ರ ನಾವು ಆರಾಧನೆ ಅಂತಲ್ಲ ಅವರು ತಲೆ ಕೆಡಿಸ್ಕೊಳ್ಳಲಿಲ್ಲ. ಅರಸನು, ಯಹೂದ್ಯರ ಅರಸನು, ರಾಜನು, ಲೋಕ ರಕ್ಷಕನು ಎಂದು ತಿಳಿದ ಅವರು ಮನೆಯಿರಲಿ ಯಾವುದೇ ಸ್ಥಳವಿರಲಿ ಅಡ್ಡ ಬಿದ್ದು ಆತನನ್ನು ಆರಾಧಿಸಿದರು. ಆ ಜೀವಿತಗಳನ್ನು ದೇವರು ರಕ್ಷಿಸುವಂಥ ಕಾರ್ಯ ಮಾಡಿದ್ದಾನೆ. ಸ್ನೇಹಿತರೆ, ಈ ದಿವಸ ನಾನು ನಿಮ್ಮನ್ನು ವಿಶೇಷವಾಗಿ ಒಂದು ಈ ವಿಷಯದ ಕುರಿತು ಯೋಚಿಸೋದಕ್ಕೆ ಹೇಳ್ತೇನೆ. ನಮ್ಮಲ್ಲಿ ಅನೇಕ ಸಾರಿ ಈ ಒಂದು ಗಲಿಬಿಲಿ, ನಾವು ಹೊರಗಿನ ವಿಷಯಗಳಿಗೆ ನಾವು ಶೃಂಗಾರ ಮಾಡಲಿಕ್ಕೆ ಮಹತ್ವ ಕೊಡ್ತೇವೆ, ಆದರೆ ಆರಾಧನೆಗೆ ಇಲ್ಲ, ಸಮರ್ಪಣೆಗೆ ಇಲ್ಲ, ಶರಣಾಗುವುದಕ್ಕೆ ಇಲ್ಲ. ಹಾಗಾಗಿ ನಮ್ಮ ಹೆಜ್ಜೆಗಳೆಲ್ಲ ಅಪಾಯದಿಂದ ತುಂಬಿರುವಂಥ ಜೀವಿತಗಳಾಗಿದೆ. ಆದರೆ ದೇವರು ಈ ದಿವಸ ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ಶರಣಾಗು, ನೀನಿರುವ ಸ್ಥಳದಲ್ಲಿ ಮೊಣಕಾಲುಗಳನ್ನು ಊರು. ಹೇಳೋ ಸ್ವಾಮಿ, ನನ್ನ ಅಪೇಕ್ಷೆಯ ಪ್ರಕಾರ ಅಲ್ಲ, ನನ್ನ ಆಶೆ ಆಕಾಂಕ್ಷೆಯ ಪ್ರಕಾರ ಅಲ್ಲ, ಓ ನನ್ನ ಉದ್ದೇಶದ ಪ್ರಕಾರ ಅಲ್ಲ, ನೀನಿರುವಂತೆ ನಿನಗೆ ನಾನು ಶರಣಾಗುತ್ತೇನೆ ಅಂತ ಅಡ್ಡ ಬಿದ್ದು ಆತನನ್ನು ಆರಾಧಿಸುವುದಾಗಿದ್ದಲ್ಲಿ ಮುಂದಿನ ಹೆಜ್ಜೆಯನ್ನು ಅದೇ ದೇವರು, ಯಾವ ಆತನಿಗೆ ನೀನು ಶರಣಾಗುತ್ತೀಯೋ ಅದೇ ದೇವರು ನಿನ್ನನ್ನು ಕಾಯ್ದು ನಡೆಸ್ತಾನೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಈ ದಿವಸ ನಮ್ಮ ಸಂಗಡ ಮಾತನಾಡಿರುವುದಕ್ಕಾಗಿ ಸ್ತೋತ್ರ. ಅನೇಕರು ಸ್ವಾಮಿ ಯೇಸು ಸ್ವಾಮಿ ಯಾರು ಎಂದು ಗೊತ್ತು, ಯೇಸು ಸ್ವಾಮಿ ಎಲ್ಲಿ ಹುಟ್ಟಿದ್ದಾನೆ ಎಂದು ಗೊತ್ತು, ಯೇಸು ಸ್ವಾಮಿಯ ಎಲ್ಲ ಸಂಗತಿಗಳನ್ನು ಗೊತ್ತು, ಅವ್ರಿಗೆ ಗೊತ್ತು ಸ್ವಾಮಿ. ಆದರೆ ಆತನ ಮುಂದೆ ಅಡ್ಡ ಬಿದ್ದು ಕರ್ತನೇ ಆತನನ್ನು ಆರಾಧಿಸಿ ಆತನಿಗೆ ಶರಣಾಗ್ತಾ ಇಲ್ಲ. ಈ ಮುಖಾಂತರ
ತಮ್ಮ ಜೀವನವನ್ನು ಅಪಾಯದಿಂದ ಅಪಾಯಕ್ಕೆ ಕೇಡಿನಿಂದ ಕೇಡಿಗೆ ಹೋಗ್ತಾ ಇದ್ದಾರೆ ಸ್ವಾಮಿ. ಈ ದಿವಸ ಈ ವಾಕ್ಯ ನಮ್ಮಲ್ಲಿ ಅನೇಕರಿಗೆ ಎಚ್ಚರಿಸ್ತಾ ಇದೆ. ನಾವು ಹುಡುಕುತ್ತಾ ಇರುವಂಥ ರಕ್ಷಕನು ನಮಗೆ ದೊರಕಿದಾಗ ನಾವು ಅಡ್ಡಬಿದ್ದು ಆರಾಧಿಸಿ ಆತನಿಗೆ ಕೊಡಬೇಕಾದದ್ದನ್ನು ಕೊಡುವುದಕ್ಕೆ ನಾವು ನಿರ್ಧರಿಸುವುದಕ್ಕೆ ನಮ್ಮೊಬ್ಬೊಬ್ಬರಿಗೆ ಸಹಾಯ ಮಾಡಿ. ಅದರಲ್ಲಿಯೇ ಪ್ರೀತಿಯ ಶ್ರೇಷ್ಠತೆಯನ್ನು ಕಾಣ್ತೇವೆ, ಅದರಲ್ಲಿಯೇ ನಮ್ಮ ಭದ್ರತೆ ಮತ್ತು ಭವಿಷ್ಯತ್ತನ್ನು ಕಾಣ್ತೇವೆ. ಅದನ್ನು ತಿಳ್ಕೊಂಡು ನಿನಗೆ ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡು. ನಮ್ಮ ಸಂಗಡ ಈ ದಿವಸ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ನಿಮಗೋಸ್ಕರ ನಾವು ಕೆಲವೊಂದು ಸಾಹಿತ್ಯವನ್ನು ಸಿದ್ಧಪಡಿಸಿದ್ದೇವೆ. ಇನ್ಫ್ಯಾಕ್ಟ್ ನಾವು ಅದನ್ನು ಕಲೆಕ್ಟ್ ಮಾಡಿದ್ದೇವೆ. ಅದು ಯೇಸು ಕ್ರಿಸ್ತನ ಕುರಿತು ಲೂಕನ ಸುವಾರ್ತೆ ಆಧಾರಿತವಾದಂಥ ಪುಸ್ತಕ, ಒಬ್ಬ ವೈದ್ಯನ ಸಾಕ್ಷಿ, ಮತ್ತೊಂದು ದ ಗೇಮ್ ಆಫ್ ಲೈಫ್ ನೀವು ನೋಡ್ತಾ ಇದ್ದೀರಿ. ಅದು ಬೇಕಿದ್ದರೆ ದಯಮಾಡಿ ಸಂಪರ್ಕಿಸಿರಿ. ನಿಮಗೆ ಈ ದಿವಸ ದೇವರ ವಾಕ್ಯ ಈ ವಾಕ್ಯಗಳ ಮುಖಾಂತರ ಮಾತನಾಡಿದರೆ ದಯಮಾಡಿ ಈ ಫೋನ್ ನಂಬರ್ ಏನಿದೆಯಲ್ಲ ಅಲ್ಲಿ ಕಮೆಂಟ್ ಮಾಡಿರಿ, ಕಾಂಟ್ಯಾಕ್ಟ್ ಮಾಡಿರಿ. ಯೇಸು ಕ್ರಿಸ್ತನ ಕುರಿತು ತಿಳ್ಕೊಳ್ಳೋದು ಒಂದು, ಆದರೆ ತಿಳುವಳಿಕೆಯಿಂದ ಆರಾಧನೆಗೆ ನಾವು ಹೋಗಬೇಕು. ಹಾಗೆ ಹೋಗುವುದಕ್ಕಾಗುವಂತೆ ದಯಮಾಡಿ ಪ್ರಯತ್ನ ಮಾಡಿರಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸ್ತಾನೆ. ಗಾಡ್ ಬ್ಲೆಸ್ ಯು.